ನೆಲಮಂಗಲ ತಾಲೂಕಿನ ಬಿಜೆಪಿ ಪಕ್ಷದ ಹೋಬಳಿ ಅಧ್ಯಕ್ಷರಾಗಿ, ತಾಲೂಕಿನ ಉಪಾಧ್ಯಕ್ಷರಾಗಿ, ಜೊತೆಗೆ ಸಮಾಜ ಸೇವಕರಾಗಿ ಗುರುತಿಸಿಕೊಂಡಿದ್ದ ಜಗದೀಶ್ ಚೌಧರಿ ಅವರನ್ನು ಬಿಜೆಪಿ ಪಕ್ಷ ಹಾಗೂ ಪಕ್ಷದ ಕಾರ್ಯಕರ್ತರು ಮತ್ತು ಹಿರಿಯ ಮುಖಂಡರುಗಳು ನೆಲಮಂಗಲ ತಾಲೂಕಿನ ಬಿಜೆಪಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಹಿನ್ನೆಲೆ, ಜೊತೆಗೆ ಲೋಕಸಭಾ ಚುನಾವಣಾ ಘೋಷಣೆ ಕೆಲವೇ ದಿನಗಳು ಬಾಕಿ ಇರೋದ್ರಿಂದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ರಾಮಕೃಷ್ಣಪ್ಪನ್ ಅವರು, ಮಾಜಿ ಶಾಸಕ ಎಂವಿ ನಾಗರಾಜ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಲ್ಲಯ್ಯ, ಜಿಲ್ಲಾ ಮಾಜಿ ಉಪಾಧ್ಯಕ್ಷ ಉಂಬಯ್ಯ, ಬಿಜೆಪಿ ಮುಖಂಡ ಸಪ್ತಗಿರಿ ಶಂಕರ್ ನಾಯಕ್, ಬಿಜೆಪಿ ನಗರ ಅಧ್ಯಕ್ಷ ರವಿಕುಮಾರ್ ಸೇರಿದಂತೆ ಬಿಜೆಪಿ ಪಕ್ಷದ ಇನ್ನಿತರರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಜಗದೀಶ್ ಚೌಧರಿಗೆ ಬಿಜೆಪಿ ತಾಲೂಕು ಅಧ್ಯಕ್ಷರ ಪ್ರಮಾಣ ಪತ್ರ ನೀಡುವ ಮೂಲಕ ಪತ್ರಿಕಾಗೋಷ್ಠಿಗೆ ಚಾಲನೆ ನೀಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಜಗದೀಶ್ ಚೌಧರಿ ಮಾತನಾಡಿ, ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸುವ ಮೂಲಕ ಕೇಂದ್ರದ ಮೋದಿ ಸರ್ಕಾರವನ್ನು ಮತ್ತೊಮ್ಮೆ ಬಲಪಡಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಭಾರತೀಯ ಜನತಾ ಪಾರ್ಟಿ ನಮ್ಮ ಈಶ್ವರನವರು, ನಂದೀಶ್ ಶೆಟ್ಟಿಯವರು, ಬಸವಣ್ಣವರು, ನಮ್ಮ ರಾಮಕೃಷ್ಣವರು, ಹಲವಾರು ಜನ ಕಾಂತರಾಜ್ ಅವರು, ಎಂ ಎ ನಾಗರಾಜ್ ಅವರು, ಸಪ್ತಗಿರಿ ಅವರು ಎಲ್ಲರೂ ಕೂಡ ಸೇರಿ ನನ್ನ ಇವತ್ತಿನ ಜವಾಬ್ದಾರಿ ತಗೋಬೇಕು ಅಂತ ಎಲ್ಲರೂ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಪೋರ್ಟ್ ಮಾಡೋದು, ನಮ್ಮ ಪ್ರೀತಮ್ಗಳು ಕೂಡ ಸೇರಿ ನಾನೆಲ್ಲರೂ ಕೂಡ ಇನ್ನೂ ಹಲವಾರು ಜನ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರೋದ್ರಿಂದ ರಾಜನಾಯಕರಾದ ವಿಜಯನಗರಿಗೆ ಎಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಎಲ್ಲರ ಜೊತೆಗೂಡಿ ನಮ್ಮ ಜಿಲ್ಲಾಧ್ಯಕ್ಷ ಮುಖಾಂತರ ಕೆಲವೇ ದಿನದಲ್ಲಿ ಮೂಡದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಸೇರಿಸಿ ಪತ್ರಗಳ ಕಾರ್ಯಕ್ರಮ ಮಾಡಿ ಎಲ್ಲ ಬೂತಿನ ಪ್ರಮುಖರ ಮುಖಾಂತರ ಕೂಡ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆಯೋಜನೆ ಮಾಡ್ಕೊಂಡಿದ್ದೀನಿ. ಅವರೆಲ್ಲರೂ ಕೂಡ ಅಭಿನಂದಿಸಿದ ಕಾರ್ಯಕ್ರಮ ಇರ್ತದೆ. ಇವತ್ತು ಮುಂದೆ ಇಂದೇ ಇತರ ತಾಲೂಕು ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷ ಸಂಘಟನೆ ಮಾಡಿದ ಮುಖಾಂತರ ಎರಡು ಚುನಾವಣೆ ಎದುರಿಸ್ತು. ಇವತ್ತು ನನ್ನ ಕಡೆ ಪಾರ್ಟಿ ತಾಲೂಕು ಅಧ್ಯಕ್ಷ ಮಾಡಿ ಸಂಪೂರ್ಣ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಮುಂದೆ ನಿಮ್ಮೆಲ್ಲರ ಸಹಕಾರದಿಂದ ಒಂದು ವಿಶ್ವಾಸ ಮೇಲೆ ಹೇಳ್ತೀನಿ, ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಲೋದಾದ ಕೂಡ ಸಂಶಯ ಇಲ್ಲ. ಭಾರತೀಯ ಜನತಾ ಪಾರ್ಟಿ ಸದೃಢ ನಡೆಸಲಿಕ್ಕೆ ನಿಮ್ಮೆಲ್ಲರೂ ಸಹಕಾರವನ್ನು ಕೋರಿ ಯಾವ ಚುನಾವಣೆ ಬಂದರೂ ಕೂಡ ಸಂಪೂರ್ಣವಾಗಿ ನಿಮ್ಮ ಜೊತೆ ಸಹಕಾರ ನಿಂತು ನಾವು ಇವತ್ತು ಪ್ರತಿಪಕ್ಷದಲ್ಲಿದ್ದೀವಿ, ತೊಂದರೆ ಇಲ್ಲ. ಹಾಗಂತ ಯಾರು ಕೂಡ ಹತಾಶ ಅವಶ್ಯಕತೆ ಇಲ್ಲ. ಭಾರತೀಯ ಜನತಾ ಪಾರ್ಟಿ ದೇಶಾಡಳಿತ ನಾವು ಕೇವಲ ರಾಜ್ಯ ಆಡಿ ಕೇವಲ ತಾಲೂಕಲ್ಲಿರ್ತಕ್ಕಂಥ ಶಾಸಕರವರೇ, ಕಾಂಗ್ರೆಸ್ ಶಾಸಕರವರೇ ಅಂತ ಹೇಳಿ ತಾವೆಲ್ಲ ಕೂಡ ಹತಾಶ ಆಗಬಾರದು. ನಿಮ್ಮೆಲ್ಲರ ಜೊತೆ ಎಲ್ಲ ನಿಂತು ಎಂಥ ಸಮಸ್ಯೆ ಬಂದರೂ ಕೂಡ ಪ್ರತಿಪಕ್ಷದಲ್ಲಿ ತೀರ್ತಿರ್ತಕ್ಕಂಥ ಮಾತನ್ನ ಪ್ರಪ್ರಥಮವಾಗಿ ಹೇಳಿಕೆ ಮುಖಾಂತರ ನಮ್ಮ ಇದೆಲ್ಲ ಜೊತೆಗೆ ಪ್ರತಿಯೊಂದು ವಿಚಾರಗಳು ಕೂಡ ನಾವು ಹೇಳಿರ್ತೀವಿ. ಮೂರ್ನಾಲ್ಕು ದಿವಸದಲ್ಲಿ ನಾವು ಡೇಟ್ ಮಾಡಿ ಜಿಲ್ಲಾಧ್ಯಕ್ಷ ಸಮಯ ತಗೊಂಡು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಎಲ್ಲ ವಿಚಾರಗಳು ಮುಂದೆ ಪ್ರಸಾರ ಮಾಡ್ತೀವಿ. ಆ ಕಾರಣ ಇದ್ರ ಜೊತೆಗೆ ಇವತ್ತಿನ ವ್ಯವಸ್ಥೆ ಏನಾಯ್ತು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಗೊತ್ತಿರ್ತಕ್ಕಂಥ ವಿಚಾರ. ಮೊದಲನೇ ಸತಿ ತಾಲೂಕು ಅಧ್ಯಕ್ಷ ನಮ್ಮ ತಾಲೂಕಿಗೆ ರಾಜ್ಯದ ಮುಖ್ಯಮಂತ್ರಿ ಒಳಗೊಂಡು ಸಚಿವಾಲಯನೇ ಇತ್ತು. ನಮ್ಮ ತಾಲೂಕಿಗೆ 869 ಕೋಟಿ 11 ಕೋಟಿ ಇರತಕ್ಕಂಥದ್ದನ್ನ ನಮ್ಮ ಕ್ಷೇತ್ರದ ಶಾಸಕರು ಅಧ್ಯಕ್ಷತೆಯಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿ ತಾಲೂಕಿಗೆ ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಕೇಳಿ ಮತ್ತು ಉಪಮುಖ್ಯಮಂತ್ರಿ ಕೇಳಿ ಭಾಷಣ ಮಾಡಿಸೋದು. ನಾನು ಪ್ರಪ್ರಥಮವಾಗಿ ತಾಲೂಕಿನ ದೇಶ ತಕ್ಷಣ ಒಳ್ಳೆಯದನ್ನ ಸ್ವಾಗತ ಮಾಡ್ತೀನಿ. ಸಮಾಜಕ್ಕೆ ಆಗುವುದ ಸರಿ ದಾರಿ ತೋರಿಸ್ಕೊಳ್ಳಿಲ್ಲ ಅಂತ ವಿರೋಧವನ್ನು ಕೂಡ ಮಾಡ್ತೀನಿ. ನಾನು ಇದು ಮೊದಲನೇ ಪ್ರೆಸ್ ಮೀಟ್ ಇದು ಜಾಸ್ತಿ ಮಾತಾಡಿರೋದು ಆದ್ರೆ ವಿಚಾರನ ತಮ್ಮನ್ನು ತಗ್ಗಬೇಕು ಮಾಧ್ಯಮ ಸ್ನೇಹಿತರ ಮುಖಾಂತರ. ಯಾಕೆಂದ್ರೆ ನಾನಿನ್ನು ಹಾಗೆ ಎರಡು ದಿವಸ ಆಗಿರೋ ಮುಖ್ಯಮಂತ್ರಿಗಳು ಒಳಗೊಂಡು ಬಂದಿರೋದ್ರಿಂದ ಕೆಲವು ವಿಚಾರ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಾಮಾನ್ಯ ಜನರು ಗೊತ್ತಿರಬೇಕಾದಂತ ಸಮಸ್ಯೆ ಇದು ವಿಚಾರ ಇದೆ. 869 ಕೋಟಿನ ನಮ್ಮ ತಾಲೂಕಿನ ಶಾಸಕರು ಕೇವಲ 90 ಶಕ್ತಿಯನ್ನು ಹೆಂಗಿರ್ಬೇಕು ಅಂತಕ್ಕಂಥದ್ದು ನಾನು ಯೋಚನೆ ಮಾಡಬೇಕಾಗ್ತದೆ. ಖಂಡಿತವಾಗ್ಲೂ ಕೂಡ 869 ಕೋಟಿ ಸರ್ಕಾರದಿಂದ ಅನುಮೋದನೆ ಕೊಂಡು ಬಂದು ತಾಲೂಕಿನ ಕಾಮಗಾರಿ
ನಾನು ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ, ಅವರಿಗೆ ಕೂಡ ಸಂಶಯ ಬೇಡ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಕಾಲದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಇವರೆಲ್ಲ ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನು ಸುಮಾರು 90,000 ಜನ ಸೇರಿಸೋದು, ಸಿಡಿಲನ್ನು ಹೊಡಿಸೋದು, ನಾವು ಕಾಮಗಾರಿ ಕೊಡ್ತಾ ಇದೀವಿ, ತಾಲೂಕಲ್ಲಿ ಕಸ ಕಾರ್ಯಗಳು ಮಾಡ್ತಾ ಇದೀವಿ, ಕಸ ಕಾರ್ಯ ಮಾಡಿ ನನ್ನ ಅಭ್ಯರ್ಥಿಲ್ಲ. ಆದ್ರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡ್ತಾ ಇದ್ದ ಕೆಲಸ ಈಗಿನ ಸಾಕ್ಷರು ಮಾಡಬೇಕು ಅಂತ ಸಣ್ಣ ಸಲಹೆ ಅಷ್ಟೇ. ಯಡಿಯೂರಪ್ಪ ಮಾಡತಕ್ಕಂತ ಕೃಷ್ಣಾವತಿ ಯೋಜನೆಯ ಟೆಂಡರ್ನ ನೀವು ಶಾಸಕರ 9 ತಿಂಗಳಲ್ಲಿ ನಮ್ಮ ಸಾಮಾನ್ಯ ಜನರು ಮಾಧ್ಯಮ ಸ್ನೇಹಿತರು ಮುಖಾಂತರ ಇರ್ತಕ್ಕಂಥ ತಾಲೂಕು, ನಾನು ರಾಜ್ಯದ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ, ದೇಶದ ಬಗ್ಗೆ ಮಾತಾಡಲಿಕ್ಕೆ ಹೋಗಲ್ಲ, ನನ್ನ ವ್ಯಾಪ್ತಿ ಇರ್ತಕ್ಕಂಥದ್ದು ತಾಲೂಕು ದೇಶದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ರಾಜ್ಯಾಧ್ಯಕ್ಷ ನೇಮಕ ಮಾಡಿದ್ರೆ ಆ ವ್ಯಾಪ್ತಿ ಮಾತ್ರ ಮಾತಾಡಲಿಕ್ಕೆ ಹೋಗ್ತೀನಿ. ಬೇರೆ ನಾನು ಮುಖ್ಯಮಂತ್ರಿಗಳು ಭೇಟಿ ಮಾಡಲ್ಲ, ಉಪ ಮುಖ್ಯಮಂತ್ರಿಗಳು ಭೇಟಿ ಮಾಡಲ್ಲ, ನನಗೇನು ಅವಶ್ಯಕತೆ ಕೂಡ ಇಲ್ಲ. ಆದ್ರೆ ಏನಿಲ್ಲ ಅಂತ ಸಂದರ್ಭದಲ್ಲೂ ಕೂಡ ನಮ್ಮ ಸಪ್ತಗಿರಿ ನಾಯಕರಿಗೆ 30,000 ಓಟ್ ಆಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಏನು ಸತ್ಯ ವಾಸ್ತವ ಸತ್ಯ ಆಗದೆ ನಮ್ಮವರೇನು ಮಾಡಿಲ್ವ, ಎಂ ಬಿ ನಾಗರಾಜ್ ಅವರು ಎಂಎಲ್ ಏನು ಮಾಡಿಲ್ವ ಅಂತಕ್ಕಂಥ ಪ್ರಶ್ನೆ ಬರಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಮಾಧ್ಯಮ ಮುಖಾಂತರ ಜನಗಳ ಮುಂದೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಎಂತಿ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಭಾಷಣ ಮಾಡಿಸಿದ್ರ ಶಾಸಕರೇ, 9 ತಿಂಗಳಲ್ಲಿ ಕೇವಲ ನಡೆಸದೆ ನಾನು ಕೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ, ಇವತ್ತು ತಾಲೂಕು ಬಿಜೆಪಿ ಅಧ್ಯಕ್ಷ ಕೂತಿದ್ದೀನಿ. ಕೇವಲ 9 ತಿಂಗಳಲ್ಲಿ ಯಾವುದೇ ಕಾಮಗಾರಿ, ಕೇವಲ ಒಂದು ಚರಂಡಿ ಕಾಮಗಾರಿ ಮಾಡಬೇಕಾದ್ರೂ ಕೂಡ ಆ ಟೆಂಡರ್ ಆಗಿ ಬಿಲ್ ಪಾಸ್ ಆಗಿ ಸರ್ಕಾರಕ್ಕೆ ಹೋಗಿ ಅನುಮೋದನೆ ಪಡೆದು ವಾಪಸ್ ಹೋಗಬೇಕಾದ್ರೆ ಕನಿಷ್ಠ ವರ್ಷ 6 ತಿಂಗಳು. ನಾನು ನಿಮ್ಗೆ ಕೇಳಕ್ ಬರ್ತೀನಿ ಶಾಸಕರೇ, 9 ತಿಂಗಳಿಗೆ 869 ಕೋಟಿ ನಾನು ದುರ್ತಂದಿದ್ದಲ್ಲಿ ಮುಖ್ಯಮಂತ್ರಿ ಮಾತ್ರ ನೀವು ಸುಳ್ಳು ನಡೆಸ್ತಿರಲ್ಲ, ಯಾರು ಪುರುಷಾರ್ಥಕ್ಕೋಸ್ಕರ ಅಂತಕ್ಕಂಥ ಮಾತ್ರ ಪ್ರಶ್ನೆ ಮಾಡಬೇಕಾಗ್ತದೆ. ಯಾರು ಚಪ್ಪಲಿ ಯಾವ ಪುರುಷಾರ್ಥಕ್ಕೋಸ್ಕರ ರಾಜ್ಯದಲ್ಲಿ ಧೀಮಂತ ನಾಯಕ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ಅವರು ಅಂತ ಆ ನಾಯಕರು ಕರ್ಕೊಂಡು ನಾನು ಕೇವಲ 9 ತಿಂಗಳಲ್ಲಿ 800 ಕೋಟಿ ದುಡ್ಡೀನಿ, 250 ಕೋಟಿ ಕೆಪಿಟಿಸಿಎಲ್ಗೆ, 600-400 ಕೋಟಿ ಕೃಷ್ಣಾವತಿ ನೀಡಿ ಅಂತ ಹೇಳ್ತಿರಲ್ಲ, ಇದು ಸತ್ಯನಾ ಸ್ವಾಮಿ? ನಾನು ನೀವು ಮಾತಾಡಕ್ಕ ಒಳ್ಳೆಯ ಕೆಲಸ ನನ್ನ ಇಲ್ಲ, ಮುಂದೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸುಳ್ಳು ಹೇಳಬಾರದು. ಕಾರ್ಯಕರ್ತ ಮಾಡಿರ್ತಕ್ಕಂಥ ಕೆಲಸಗಳು ಮಾತ್ರ ಜನರು ಬಂದಿರತಕ್ಕಂಥ ಪ್ರಯತ್ನ ಮಾಡಬೇಕು. ನಾನಿವತ್ತು ನೀವು ಒಳ್ಳೆದಾದ್ರೆ ನನ್ನ ವಿರೋಧ ಕುಸಿರ್ತಕ್ಕಂಥ ನಮ್ಮ ವಿಷಯಗಳು ಇಲ್ಲಾಗ್ತಕ್ಕಂಥ ಆಗುವುಗಳು ನಾನು ಚರ್ಚೆ ಮಾಡಲಿಲ್ಲ ಅಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಹೋಗೋಣ ಆಗ್ತದೆ. ನೀವೆಲ್ಲ ಹೇಳೋದು ನನ್ನ ಕೇಳ ಸರಿ ಇಲ್ಲ ಸ್ವಾಮಿ, ನಾನು ಮೊನ್ನೆ ಬ್ಲೇಮ್ ಮಾಡ್ತಾರೆ. ಅದ್ರ ಜೊತೆ ಇದೆಲ್ಲ ಹೋಗ್ತದೆ, ಅವರು ನನ್ನ ಪ್ರಕಾರ ಮುಂದಿನ ಪತ್ರಿಕಾಗೋಷ್ಠಿಯಲ್ಲಿ ಅವರು ದಾಖಲಿಸುವಂತೆ ಕೇಳ್ತೀನಿ. ಅವ್ರು ಶಾಸಕರಾಗಿ ಇಲ್ಲಿ ಹೋಗ್ಬೇಕು ಕೂಡ ಕೊಟ್ಟಿರ್ಬೋದು, ನಮ್ಮ ಮನೆ ಕೊಟ್ಟಿಲ್ಲ ಅಂತ ಅವರು ಎಲ್ಲ ಕ್ಷೇತ್ರ ಹೋರಾಟ ಮಾಡಿದ್ರೆ ಯಾವ್ಯಾವ ರೀತಿ ಚುನಾವಣೆ ಮಾಡಬಹುದು, ಎಲ್ಲ ಚುನಾವಣೆ ಕೂಡ ಮಾಡಿದ್ರೆ ಈ ರಾಜ್ಯದ ಎಂಎಲ್ಎ ಆಗ್ಬೇಕು, ಯಾವ್ಯಾವ ರೀತಿ ಟ್ಯಾಲೆಂಟ್ ತೋರಿಸ್ಬೇಕು, ಎಲ್ಲ ಉಪಸ್ಥಿತಿ ಶಾಸಕರಾಗಿದ್ದೀರ, ಇವತ್ತು ನಮ್ಮ ಶಾಸಕರು ಅಂತ ನಾವು ಕೂಡ ಹೇಳ್ಕೊಂತೀವಿ. ಬಟ್ ನೀವು ಶಾಸಕರಾದ ಮೇಲೆ ನಮ್ಮಲ್ಲಿ ಒಂದು ಪುದ್ದಗೂ ಪೂಜೆಗೂ ಕೂಡ ನಿಮ್ಮ ಸರ್ಕಾರದಿಂದ ತುಂಬಿಲ್ಲ ಅಂತಕ್ಕಂಥದ್ದನ್ನ ನಾನು ನೇರವಾಗಿ ನಿಮ್ಗೆ ಹೇಳಿ ತಿಳಿಸ್ತೀನಿ. ನಿಮ್ಮ ಹತ್ರ ಏನಾದ್ರೂ ಸಣ್ಣ ದಾಖಲೆ ಇದ್ರು ಕೂಡ ನಮ್ಮ ಜಿಲ್ಲಾಧ್ಯಕ್ಷ ಹೋಗ ನಾವು ಕೇಳೋದು, ನೀವೇನು ತೋರಿಸಂತ ಪ್ರಯತ್ನ ಮಾಡಲೇ ಇಲ್ಲ. ಅದ್ರ ಜೊತೆಯಲ್ಲಿ ಎಲ್ಲ ಶಾಸಕರ 3 ತಿಂಗಳಿಗೆ ಎಲ್ಲ ಕಡೆ ಉದ್ರಿಪೂಜೆ ಮಾಡ ಸಂತೋಷ ಕಾಮಗಾರಿ ಆ ಎಮ್ಎಲ್ಎ ಇದ್ದಾಗ ಈ ಮನೆ ನನಗೆ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ಬೇಕು, ಈ ಶ್ರೀನಿವಾಸ ಮಾಡ್ತಾರೋ ಆ ಶ್ರೀನಿವಾಸ ಮಾಡ್ತಾರೋ ಸತ್ತಗೀರ್ ಮಾಡ್ತಾರೋ ಅಭಿವೃದ್ಧಿ ಆಗ್ಬೇಕು ನನ್ನ ದೇಹ ಅದು. ಅದ್ರ ಜೊತೆಗೆ ಇವೆಲ್ಲ ಒಂದ್ ಕಡೆ ಇರಲಿ, ಪುಷ್ಪಾವತಿ ನೀನ್ ಯಾಕೆ ಅಂತಕ್ಕಂತ ನಮ್ ಜನ ಗೊತ್ತಿಲ್ಲ, ಮಾನ್ಯ ಪುಸ್ತಕ ಜನಗಳು ತುಂಬಿಕೊಂಡ್ ಬಂದವ್ರ ಭಾಷಣ ಮಾಡಿಸಿ, ಪುಷ್ಪಾವತಿ ನೀರು ಏನು, ಎಲ್ಲೇ ಪುಷ್ಪಾವತಿ ಕೆರೆ ನದಿ, ಎಲ್ಲೇ ಪುಷ್ಪಾವತಿ ನದಿ ನಮ್ಮ ರಾಜ್ಯದಲ್ಲಿ ಪುಷ್ಪಾವತಿ ನೀರು ಅಂತಂದ್ರೆ ಬೆಂಗಳೂರಲ್ಲಿ ಯೂಸ್ ಮಾಡಿ ವೇಸ್ಟ್ ಮಾಡ್ತಾ ಗಲೀಜನ್ನ ಸಂಕಲಿಸಿ ಕ್ಲೀನ್ ಮಾಡಿಸಿ ನಾವು ಪುರಸ್ತೀವಿ ಮಾಡಿದ್ರಲ್ಲ ಸ್ವಾಮಿ, ಇದನ್ನ ನಮ್ಮ ಜನಗ ನಮ್ಮ ನಮ್ಮ ಕಾರ್ಯಕರ್ತ ಹೇಳ್ತಾರೆ. ಸರ್ ಕಾಸು ತಗೊಂಡ್ಬಂದ್ರು ಜನ ಜಾಸ್ತಿ ಬಂದಿಲ್ಲ, ನಾನು ಅಭ್ಯರ್ಥಿಲ್ಲ ನೀವು ಕಾಸು ಕೊಡೋಣ ಕರ್ಕೊಂಡ್ಬಂದೆ, ಹಾಗೆ ನಾನು ಕರ್ಕೊಂಡ್ಬಂದೆ, ಯಾಕೆಂದ್ರೆ ಎಲ್ಲಾ ರಾಜಕೀಯರು ಮಾಡಿದ್ರೆ ನೀವು ಮಾಡ್ತಾರೆ, ಅದೇ ಅಭ್ಯರ್ಥಿ 500 ಮಾತ್ರ 200 ಕೊಟ್ಟರೆ ಅಂತ ಹೇಳಿದ್ರೆ ನೀವು ಸರ್ ನಾನು ಪ್ರೇಟ್ ಮಾಡ್ಕೋವಲ್ಲ, ಇವತ್ತೆಲ್ಲ ಪಾರ್ಟಿ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ನಾನೇನು ಅಭ್ಯರ್ಥಿ ಇಲ್ಲ. ಆದ್ರೆ ರಾಜ್ಯದ ಮುಖ್ಯಮಂತ್ರಿಗಳು
ದೇಶ ಕಂಡಂತ ಮಹಾ ನಾಯಕ ಸಿದ್ದರಾಮಯ್ಯ ಸುಂದರದ ಏಳ್ಸಂತ ಅವಶ್ಯಕತೆ ಯಾರು ತಮ್ಗೆ ಏನಿತ್ತು? ಚುನಾವಣೆ ಬರ್ತಾರೆ ಅಂತಂದ್ರೆ ಜನಗಳಿಗೆ ಕೆಲಸ ಮಾಡಕ್ಕೆ ನಮ್ಗೆ ಯಾವಾಗ ಕೊಟ್ಟಿದ್ರಿ ಸರ್ಕಾರಕ್ಕೆ ಅದರೊಳಗೆ ಬಳಸಿ ತಂದಿನಿ ನಾವು ಜೆಡಿಎಸ್ ಇಬ್ಬರು ಸೇರ್ಕೊಂಡು ನಿಮ್ಮನ್ನ ವಿರೋಧಿಸ್ತೀವಿ. ಈ ವೃಷಭಾವತಿ ನೀರು ಬರೋದಾದ್ರೆ ನಾನು ಇವತ್ತು ಹೇಳ್ತೀನಿ, ಇನ್ನೂ 10 ವರ್ಷ ಬೇಕು ನಮ್ಮ ನಮ್ಮ ತಾಲೂಕಿಗೆ ನೀರು ಹಿಡಬೇಕಾದ್ರೆ ಗರಿಷ್ಠ ವರ್ಷ 10 ವರ್ಷ ಬೇಕು. ಇದನ್ನ ಬೇಡ ಅಂತ ಹೇಳಿ ಒಂದು ಸಂಸ್ಥೆ 24 ವರ್ಷ ಹಿಂದೆಗಡೆ 2005 ಅವತ್ತಿನ ಕಮಿಟಿ ಏನಿತ್ತು ಅದನ್ನು ತೀರ್ಮಾನ ಮಾಡಬೇಕಾದ್ರೆ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ವೃಷಭಾವತಿ ನೀರು ಬೆಳೆಯೂ ಕೂಡ ಯೋಗ್ಯ ಅಲ್ಲ ಅಂತಕ್ಕಂಥ ಮಾತನ್ನ ಒಂದು ಸಂಸ್ಥೆ ಸರ್ಕಾರದ ಗಮನ ತರ್ತದೆ. ಅದನ್ನೆಲ್ಲ ಇವತ್ತು ಮುಂದೆ MP ಚುನಾವಣೆ ಬರ್ತದೆ, ನಾವು ಕೊಟ್ಟಿದ್ದೀವಿ ಜೋಸ
ಜೋಸೆಗೆ ನಾನು ಬೇಡ ಅಂತ ಹೇಳಿ ಹೋಗೋಲ್ಲ. ಆದ್ರೆ ಇವತ್ತಿನ ವಾಸ್ತವ ಸ್ಥಿತಿ ಗೊತ್ತೋ ಗೊತ್ತಿಲ್ಲ, ಯಾರಾದ್ರೂ ಬಿಜೆಪಿ ಜೆ ಡಿ ಎಸ್ ಕಾರ್ಯಕರ್ತರು ಟೇಷನ್ ಕಂಪ್ಲೇಂಟ್ ಕೊಟ್ರೆ ಅಣ್ಣಂದ್ರೆ ಗಲಾಟೆ, ಸಣ್ಣ ಪುಟ್ಟ ಗಲಾಟೆ, ಹೆಣ್ಮಕ್ಳು ಗಲಾಟೆ, ಗಂಡ ಹೆಂಡತಿ ಗಲಾಟೆ ಅಂತ ಕಂಪ್ಲೇಂಟ್ ಕೊಡೋ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಏನು ಎತ್ತ ಅಂತ ಕೇಳಿದ್ರೆ ಎಫ್ಐಆರ್ ಹಾಕ್ತಿರಲ್ಲ. ಎಷ್ಟು ದಿನ ನಿಮ್ಮ ಅಧಿಕಾರ ಇರೋದು ಕೇಳಿ ತಿಳಿಸ್ತೀನಿ ಶಾಸಕರೇ. ಇದನ್ನ ಕಮ್ಮಿ ಮಾಡಿ, ಕಡಿಮೆ ಮಾಡಿ. ನಾವು ಕೂಡ ನಮ್ಮ ಶಾಸಕರು ಕೂಡ ನಾಗರಾಜ್ ಇದ್ದು ನೀವು ಇದ್ದೀರ, ಎಷ್ಟಿರ ಮಾಡ್ತೀರಾ ಈ ಶಾಸಕರಾಗಿರಿ, ಎಷ್ಟಿರೇ ಇರ್ಬೋದು ಶಾಸಕರೇ. ಆದ ಕಾರಣ ನಮ್ಮ ಕಾರ್ಯಕರ್ತರು ಹೇಳಿ ಕಳಿಸ್ತೀನಿ, ಇಂಥವ್ರೆಲ್ಲ ಯಾವ್ದಾರ ಕಾರಣಕ್ಕೆ ಮುಂದೆ ಅವಕಾಶ ಕೊಡೋದು ಮಾತೇ ಇಲ್ಲ. ನಮ್ಮ ಪ್ರಶ್ನೆ ಮಾಡತಕ್ಕಂಥ ಕೈತೆ ನೀವು ಅಮ್ಮಸಾರ ಓದ್ತಾಡಿದ್ರ, ನಾವೇನು ಕೊಡಲಿಲ್ಲ, ನಾವೇನು ಕೊಡಲಿಲ್ಲ. ಮೋದಿ ಯಡಿಯೂರಪ್ಪ ಅವರು ಸಪ್ತೈದು 30,000 ಓಟ್ ಹಾಕಿದ್ರು ಈ ತಾಲೂಕಿನ ಜನ. ಮೋದಿ ಯಡಿಯೂರಪ್ಪ ಓಟ್ ಎಷ್ಟು ಹಾಕಿದ್ರು 30,000. ಹಾಗೆ ನಾನು ಇವತ್ತೇ ಕೊಡ್ತೀನಿ ಸರ್, ಅಮ್ಮ 30,000 ಕಾರ್ಯಕರ್ತರೇ ಕೊಡ್ತೀನಿ, ನೀವು ಕೈ ಮುಗಿದು ಮನವಿ ಮಾಡ್ತೀನಿ. ಈ ತಾಲೂಕಿನಲ್ಲಿ ಬಿಜೆಪಿ ಗೆಲ್ಲಬೇಕು, ಕೇವಲ ಪ್ಲಸ್ ಒನ್ ಮಾಡ್ಕೊಳ್ಳಿ ಗೆಲ್ಲಬೇಕಂತದನ್ನ ಎಚ್ಚರಿಕೆಯಿಂದ ಕಾರ್ಯದರ್ಶಿ ಅಂತೇಳಿ ಶಾಸಕರಿಗೆ ಮನವಿ ಮಾಡ್ತೀನಿ. ನಾನು ಬಹಳ ಎಚ್ಚರಿಕೆಯಿಂದ ನೀವು ಕಾರ್ಯದರ್ಶಿ, ನಾವು ಒಂದು ರೂಪಾಯಿ ದುಡ್ಕೊಳ್ಳಿಲ್ಲ, ಏನು ಆಶ್ವಾಸನೆ ಕೊಡಲಿಲ್ಲ. ಹಾಗಾದ್ರೆ ನಾನು ನಿಮ್ಗೆ ಹೇಳ್ತೀನಿ, ನಮ್ಗೆ 30, ಜೆ ಡಿ ಎಸ್ 50, 80, ನಿಮ್ಗೆ 80, 160, ನಮ್ಮ ತಾಲೂಕಲ್ಲಿ ಓಡಿರ್ತಕ್ಕಂಥದ್ದು 2.5 ಲಕ್ಷ. ನಾವೇ ಜಾಸ್ತಿ ಇದೀವಿ ಸ್ವಾಮಿ, ಇನ್ನು ಕೊಡ್ತೀವಿ ಬೇಡ ಅಂತ ತಿಳಿಸಿರ್ತಕ್ಕಂಥ ಜನ 1.5 ಲಕ್ಷ ಜನ ನಾವಿದ್ದೀವಿ, ನಿಮ್ಗೆ ಹಾಕಿರ್ತಕ್ಕಂಥದ್ದು 80,000 ಜನ ಓಟರ್ಸ್. ಆದ ಕಾರಣ ಮುಂದೆ ಎಲ್ಲರೊಟ್ಟಿಗೆ ಡಿಸ್ಕಸ್ ಮಾಡ್ತೀನಿ. ದಯಮಾಡಿ ದಯಮಾಡಿ ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆಲ್ಲ ಇವತ್ತೇ ನಿಲ್ಲಿಸ್ಬೇಕು. ನಮ್ಮ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಇರ್ತಕ್ಕಂಥದ್ದು ಇವತ್ತೇ ನಿಲ್ಲಿಸ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಇಂಥವ್ರೆಲ್ಲ ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಮನ್ನಣೆ ಕೊಡಲ್ಲ. ನೀವು ಮಾಡಿರ್ತಕ್ಕಂಥ ಕೆಲಸ ಕಾಮಗಾರಿಗಳನ್ನ ಮಾತ್ರ ಜನಗಳ ತರಂತ ಪ್ರಯತ್ನ ಮಾಡಬೇಕು. ಅದ್ರ ಜೊತೆಗೆ ನೀವೇನೇ ಅನುಮೋದನೆ ಮಾಡಿದ್ರಿ ಅಂತೇಳಿ ಜಿಲ್ಲಾಧ್ಯಕ್ಷರು ಲೆಟ್ರ್ ಕೊಟ್ಟಿರೋದ್ರಿಂದ ಆ ಲೆಟ್ರ್ ಮುಖಾಂತರ ನಮ್ಗೆ ನೀವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿರುವಂತಕ್ಕಂಥದ್ದನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ನಾವು ಸುಮ್ಮನೆ ಬೈ ಮಾಡಲ್ಲ. ಆಮೇಲೆ ಎಮ್ಮೆಲ್ ಆಗಿದ್ರೆ ಏನೋ ಹತಾಶೆಯನ್ನು ಮಾತಾಡಲ್ಲ. ಆಮೇಲೆ ನಿಮ್ಮನ್ನ ಒಳ್ಳೇದು ಮಾಡಿದ್ರು ಕೂಡ ಕೆಟ್ಟದ್ದು ಅಂತಕ್ಕಂಥ ಅಭಿಪ್ರಾಯ ನನ್ನಲ್ಲ. ನಾವು ಒಳ್ಳೆ ಭಾವನೆಯಿಂದ ಬದುಕಬೇಕು, ಪ್ರೀತಿಯಿಂದ ಬದುಕಬೇಕು. ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಕಾರ್ಯಕರ್ತರುಗಳಿಂದ ಯಾವುದೇ ರೀತಿಯ ತೊಂದರೆ ಆಗಬಾರದು. ನಿಮ್ಮ ಅಧಿಕಾರ ಏನಿದೆ ನೀವು ಮಾಡಿದ್ರು, ನಮ್ಮ ಕಾರ್ಯಕರ್ತರ ಮತ್ತೆ ಕಾನೂನು ಬಾಹಿರ ಮಾಡಿದ್ರೆ ಏನಂತೇಳಿ ಪ್ರಶ್ನೆ ಇರ್ಬೋದು. ಕಾನೂನು ಬಾಹಿರ ಅಂತಕ್ಕಂಥ ಪ್ರಶ್ನೆ ಬಂದಾಗ ನೀವೇನು ಬೇಕಾದ್ರು ಹೋಗಿ ನಾನು ಬೇಕಲ್ಲ. ಅಂಟರ್ ಗಾಡಿಗೆ ಗಂಡೆಂಟು ಗಾಡಿಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಟೇಷನ್ ಹೋಗಿ ತಿಳಿಸ್ಬೇಕು. ಆ ಕಾರಣ ಇನ್ನೂ ಹಲವಾರು ವಿಚಾರಗಳು ಡಿಸ್ಕಸ್ ಮಾಡ್ತಕ್ಕಂಥದ್ದು ಜಾಸ್ತಿ ಐತೆ. ಒಂದೊಂದು ನೇರ ಹೇಳಿ ಕೊಡಿಸ್ತೀನಿ. ಈ ತಾಲೂಕಿನ ಜನ ಅರ್ಥ ಮಾಡ್ಕೋಬೇಕು, ಏನ್ ಮಾಡಿ ನೀವು ಕಾರ್ಯಕ್ರಮ ಮಾಡಿ ತಪ್ಪಳೆ ನೋಡಲ್ಲ. ಒಂದೇ 1 ರೂಪಾಯಿ ದುಡ್ಡು ಕೂಡ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನಮ್ಮ ತಾಲೂಕಿ ಯಾವುದೂ ಕೂಡ ಒಂದೇ 1 ರೂಪಾಯಿ ನಮ್ಮ ತಾಲೂಕಿ ಬಂದಿಲ್ಲ. ಇದು ಇನ್ಕ್ಲೂಡಿಂಗ್ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ 2.5 ಲಕ್ಷ ಜನರನ್ನು ಕೂಡ ಯೋಜನೆ ಮಾಡಬೇಕು. 1 ರೂಪಾಯಿ ದುಡ್ಡು ಈಗಿರ್ತಕ್ಕಂಥ ಶಾಸಕರು ತಂದಿಲ್ಲ. ಓಸಿರ್ತಕ್ಕಂಥ ಶಾಸಕರು ಅನುಮೋದನೆ ಆಗಿರ್ತಕ್ಕಂಥ ಲೆಟರ್ ತಗೊಂಡೋಗಿ ಅನುಮೋದನೆ ಆಯ್ತು ಏನಾಯ್ತು ಗೊತ್ತಿಲ್ಲ, ಅದನ್ನ ಮುಂದುವರ್ಸ್ಕೊಳ್ತಾರೆ ಮಾಡಿಸು ನನ್ನ ಅಭ್ಯರ್ಥಿಲ್ಲ. ಬಟ್ ಆದ್ರೆ ಈ ಬಳ್ಳೆ ಬಳ್ಳನ್ನ ನಿಲ್ಲಿಸ್ಬೇಕು. ನೀ ಯಾಕಿದೆ ನಮ್ದು ಚುನಾವಣೆ ಎಂಪಿ ಚುನಾವಣೆ ಬರ್ತಾರೆ ಇವಾಗ ನೀವು ಸುಳ್ಳು ಹೇಳ್ಕೊಂಡೋಗ್ತೀರ. ನಮ್ಮ ಕಾರ್ಯಕರ್ತರು ಅಷ್ಟೊಂದು ನಾವೇ ತಂದ್ರೆ ಮಾತು ಬರ್ಬಾರ್ದು. ನಾನು ನಿಮ್ಗೆ ಸಲಹೆ ಕೊಡ್ತೀನಿ, ಕೈ ಮುಂದೆ ಕೇಳ್ತೀನಿ, ಪ್ರಾಮಾಣಿಕತೆ ಕೆಲಸ ಮಾಡೋದ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಗೆ ಒಳ್ಳೆಯದಾಗಲಿ. ಶಾಸಕರಾಗಿದ್ದೀರ ಅದ್ರ ಜೊತೆಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ ಕೋಲೇಷನಲ್ಲಿ ಈಗಿನ 24ನೇ ಲೋಕಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ನೀವೆಲ್ಲರೂ ಕೂಡ ಸಜ್ಜಾಗಬೇಕು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೆಲ್ಲಂತ ಪ್ರಯತ್ನ ಮಾಡಬೇಕು. ನೀವತ್ತೇ ನಿಮ್ಮಲ್ಲಿ ನಿಮ್ಮಲ್ಲಿ ತಿಳಿಬಿಟ್ಬಿಡಿ, ನೀವ್ಯಾರು ಕೂಡ ಸಿಡಿಬಿಡಿ ಅದನ್ನ. ಅವರೇ ಅವ್ರು ಯಾರೇ ಬಂದರೂ ಕೂಡ ಅದನ್ನ ಸಮಸ್ಯೆ ಕೊಟ್ಟರು ಕೂಡ ನಮ್ಮ ಕಾರ್ಯಕರ್ತರು ಇದು ತೊಂದರೆ ಆಗ್ತದ ಮನೆಯವರ ಹೇಳ್ತೀನಿ. ಯಾರು ಕೂಡ ಪ್ರಯತ್ನ ಮಾಡುತ್ತಿಲ್ಲ. ಜೆ ಡಿ ಎಸ್ ಮತ್ತು ಬಿಜೆಪಿ ಎರಡೂ ಕೂಡ ಒಗ್ಗಟ್ಟಾಗಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಮತಗಳನ್ನು ಕೊಡೋದ್ರ ಮುಖಾಂತರ ಈ ತಾಲೂಕಲ್ಲಿ ನಾವಿನ್ನೂ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಬಹಳ ಗಟ್ಟಿ ಇರ್ತಕ್ಕಂಥದ್ದನ್ನು ನೀವು ತೋರಿಸಬೇಕಾಗ್ತದೆ. ಆ ಕಾರಣ ಎಲ್ರಿಗೂ ಶುಭವಾಗಲಿ. ಮಾಧ್ಯಮ ಸ್ನೇಹಿತರು ಕೂಡ ನಮ್ಮ ಶಾಸಕರ ಮನೆ ಹೇಳ್ತಾರೆ, ಯಾರು 3-4 ಜನ ಶಾಸಕರು ನನ್ನ ವಿರುದ್ಧ ಬಂದಿದ್ದಾರೆ ಅಂತೇಳಿ ಪ್ರಶ್ನೆ ನನ್ನ ಹೇಳ್ಬೋದು. ಯಾಕಂದ್ರೆ ಜೆ ಡಿ ಎಸ್ ಸುಮ್ಮನೆ ಬಾಯಿ ಬಸ್ಕೊಂಡು ಇವ್ರ ಪಿಶನ ಮಾತಾಡ್ತಾನೆ ಅಂತೇಳಿ ಶಾಸಕರೇ ಮಾಡ್ತಕ್ಕಂಥದ್ದನ್ನ ಅಭಿನಂದಿಸ್ತೀನಿ. ಮಾಡಿದ್ರೆ
ಒಳ್ಳೇದು ಯಾವುದು ಕೂಡ ಸಪೋರ್ಟ್ ಆಗಿಲ್ಲ. ಯಾವುದನ್ನು ನಾವು ಒಳ್ಳೇದು ಮಾಡೋದನ್ನು ಕೂಡ ವಿರೋಧ ಮಾಡಿ ಕೆಟ್ಟದ್ದು ಮಾಡ್ತಕ್ಕಂಥ ಅವಶ್ಯಕತೆ ನನಗಿಲ್ಲ. ಪೇಪರ್ ಪೇಪರ್ ಮಾತ್ರ ಒಳ್ಳೆಯದು ಕೆಟ್ಟದ್ದು ಅಂತ ಆ ಕಾರಣ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಿ ಏನೇ ಮಾಡಿದ್ರು ಕೂಡ ಸಂಪೂರ್ಣವಾದ ಸಹಕಾರ ನಮ್ಮ ಮಾಧ್ಯಮ ಸ್ನೇಹಿತರು ಅಷ್ಟೇ. ನಾನು ಕೇಳೋದು ಕೃಷ್ಣಮೂರ್ತಿ ಏನು ಎಂತಕ್ಕಂಥದ್ದು ಸಂಯುಕ್ತವಾಗಿ ಹೆಚ್ಚಿಸಿ ಮನೆಯಲ್ಲೂ ನಾನು ಆಗುತ್ತೇನೆ ಅಂತಕ್ಕಂಥ ವಾಸ್ತವ ಸಹಿತ ಸ್ಮರಣೆ ಮಾಡಿ ಎಲ್ಲರಿಗೂ ಶುಭವಾಗಲಿ. ನಾನು ಮತ್ತೊಮ್ಮೆ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ವೇದಿಕೆ ನೀಡತಕ್ಕಂಥ ಎಲ್ಲರೂ ಕೈಗಳು ಸ್ಮರಣೆ ಮಾಡ್ತೀನಿ. ನಿಮ್ಮೆಲ್ಲರ ಸಂಪೂರ್ಣವಾದ ಸಹಕಾರ ನಾನು ಈ ತಾಲೂಕಲ್ಲಿ ತಾಲೂಕಿನ ಶೈಲಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜಕರ ರಾಹುಲ್ ಮತ್ತು ಹರ್ಷ ಎಲ್ಲ ಟೀಮ್ ಎಲ್ಲರೂ ಕೂಡ ಕೇಶವ ಎಲ್ಲ ಕಾರ್ಯಕರ್ತರು ಕೂಡ ಮತ್ತೊಮ್ಮೆ ಶುಭಾಶಯವನ್ನು ಕೋರಿ ನನ್ನ ಮಾತಿಗೆ ಬಯಸ್ತೀನಿ. ನಮಸ್ಕಾರ.